ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಈ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಿಜಿಟಲ್ ಮಾಧ್ಯಮದ ಮೂಲಕ ಆಚರಿಸಲಾಗುತ್ತಿದೆ. ಇದರ ಅಂಗವಾಗಿ ಕೇಂದ್ರ ಆಯುಷ್ ಸಚಿವಾಲಯ ಮುರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆಯ ಸಹಯೋಗದಲ್ಲಿ ದೂರದರ್ಶನದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಿತ್ತು. ಈ ಪೂರ್ವಭಾವಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಕಾರ್ಯಾಲಯದ ರಾಜ್ಯ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಮತ್ತು ಸಾಂಸ್ಕೃತಿಕ ಬಾಂಧವ್ಯದ ಭಾರತೀಯ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ವಿನಯ್ ಸಹಸ್ರಬುದ್ಧೆ, ಕಮಲೇಶ್ ಡಿ ಪಟೇಲ್, ಸಿಸ್ಟರ್ ಶಿವಾನಿ, ಬಾಬಾ ರಾಮದೇವ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಕರ್ಟನ್ ರೇಸರ್ ಆಜ್ ಶಾಮ್ 7 ಬಜೆ. आह्वान का मैं चाहूंगा कि 2014 में माननीय प्रधानमंत्री जब संयुक्त राष्ट्र संघ के असेंबली में, जनरल असेंबली में पहली बार गए थे, तब उन्होंने एक बहुत रोचक बिंदु रखा था. उन्होंने कहा था कि हु कैन गाइड अस टू लीड टू द मेडिटेशन. वंस मेडिटेशन हैपन्स, थिंग्स गो ऑन हैपनिंग, दैट विल ब्रिंग द बिहेवियरल चेंज. कोऑर्डिनेशन है सो उसको बहुत सुधार आ जाती है. सो कार्डियो रेस्पिरेटरी एफिशिएंसी बढ़ जाती है, घर में होने लगा. अब जहां तक रहा, केंद्र सचिव जितेंद्र सिंग ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ಯುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪಾತ್ರ ಹಿರಿದಾಗಿದ್ದು, ಯೋಗವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಹಲವು ಪ್ರಯೋಜನ ಪಡೆಯಬಹುದಾಗಿದೆ ಎಂದು ತಿಳಿಸಿದರು. ಪ್ರದೇಶ 95% ಸೇ ಅಧಿಕ ಲಿಟ್ರೇಸಿ ಹೇ, ಸೊ ದೇ ಆರ್ ಇನ್ ಅ ವೇ ಮೀಡಿಯಾ ಸೇವಿ, ಡಿಜಿಟಲ್ ಸೇವಿ, ಮೈ ಏಸೆ ಕಹುಂಗಾ. ಬಾವಜೂದ ಇಸ್ಕೆ ವಹಾಂ ಪರ್ ಕನೆಕ್ಟಿವಿಟಿ ಕೀ ಏಕ್ थोड़ी सी दिक्कतें रहती हैं, उसके बावजूद भी. इसलिए मुझे विश्वास है कि 21 जून के नज़दीक आते आते आप देखेंगे कि बड़ी भारी संख्या में पूर्वोत्तर से आपको रिस्पांस मिलने वाला है. ये जो एक नई पद्धति, नए ढंग से इस बार योग मनाने के लिए प्रस्ताव रखा गया है. ಬಾಬಾ ರಾಮದೇವ್ ತಾವು ಕಳೆದ 40 ವರ್ಷಗಳಿಂದ ಯೋಗವನ್ನು ಜೀವನದ ಭಾಗವನ್ನಾಗಿ ಮಾಡಿಕೊಂಡಿದ್ದು, ಯೋಗ ಮಾಡುವುದರಿಂದ ದೈಹಿಕ ಸದೃಢತೆ ಕಾಪಾಡಿಕೊಳ್ಳುವುದರ ಜೊತೆಗೆ ಮಾನಸಿಕ ಆರೋಗ್ಯ ವೃದ್ಧಿಗೂ ಸಹಕಾರಿ ಎಂದರು. ಬಿಪಿ ಕಂಟ್ರೋಲ್ ಮೇರೆ ರಿಸರ್ಚ್ ಕ್ಯಾ ಪೂರೆ 600 ಜಿಲ್ಲೆ ಅಂದರ್ ಒಬಿಸಿಟಿ ಮೈ ಕಹತಾ ಹೂಂ ಆಧಾ ಸೇ 1 ಕಿಲೋ ವೇಟ್ ಆಪ್ ಕಬ್ ಕರ್ ಸಕ್ತೆ ಹೋ. उसके लिए मैं 12 आसन कराता हूं, प्राणायाम कराता हूं और इंस्टेंट लोगों का वेट कम होता है, इंस्टेंट लोगों का बीपी कंट्रोल होता है. कपालभाति अनुलोम विलोम मुख्य रूप से दो प्राणायाम कराते हैं, मुंडूकासन, योग मुद्रासन, वक्रासन, उत्तान पादासन, नौकासन, ये आसन कराते 5 से 10 आसन और लोगों का इंस्टेंट शुगर कंट्रोल हो जाता है. और ये साइंटिफिक बेस के ऊपर है और इसके ऊपर हमने क्लिनिकल कंट्रोल ट्रायल तक किए. ಈಶಾ ಫೌಂಡೇಶನ್ ಅಧ್ಯಕ್ಷ ಸದ್ಗುರು ಜಗ್ಗಿ ವಾಸುದೇವ್, ಜಗತ್ತು ಕೊರೋನಾದಿಂದ ತತ್ತರಿಸಿದ್ದು, ಇದರಿಂದ ಪಾರಾಗಿ ಬರುವುದು ದೊಡ್ಡ ಸವಾಲಾಗಿದೆ. ಇಂತಹ ಸಮಯದಲ್ಲಿ ಮತ್ತು ನಂತರದ ದಿನಗಳಲ್ಲಿ ಮಾನಸಿಕ ಸಮತೋಲನ ಕಾಪಾಡಿಕೊಳ್ಳಲು ಯೋಗ ಸಹಕಾರಿ ಎಂದರು. ದೈಹಿಕ ಕ್ಷಮತೆ, ಮಾನಸಿಕ ಸಮತೋಲನ ಕಾಪಾಡುವುದರ ಜೊತೆಗೆ ಪ್ರತಿಯೊಬ್ಬರ ಸ್ವಯಂ ಪರಿವರ್ತನೆಯಲ್ಲಿ ಯೋಗ ಪ್ರಮುಖ ಪಾತ್ರ ವಹಿಸಲಿದೆ. ಹೀಗಾಗಿ ಪ್ರತಿಯೊಬ್ಬರೂ ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಯೋಗವನ್ನು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಬಿಕಾಸ್ ನೌ ದೇರ್ ಇಸ್ ಎ ಕ್ರೈಸಿಸ್ ಔಟ್ ಸೈಡ್, ಯು ಕೆನ್ ನಾಟ್ ಅಫೋರ್ಡ್ ಟು ಕ್ರಿಯೇಟ್ ಎ ಕ್ರೈಸಿಸ್ ವಿದ್ ಇನ್ ಯು. ಮೋಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಗೋ ಇನ್ ಟು ದಿಸ್ ಮೋಡ್ ವೆನ್ ಎವರ್ ದೇರ್ ಇಸ್ ಅನ್ ಎಕ್ಸ್ಟರ್ನಲ್ ಕ್ರೈಸಿಸ್ ಇನ್ ದೇರ್ ಲೈಫ್, ವೆದರ್ ಆನ್ ದ ಪರ್ಸನಲ್ ಸ್ಫಿಯರ್ ಆರ್ ಇನ್ ದ ಸೊಸೈಟಿ ಆರ್ ಇನ್ ದ ನೇಷನ್ ಆರ್ ಇನ್ ದ ವರ್ಲ್ಡ್. ಮೋಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಕ್ರಿಯೇಟ್ ಅನ್ ಎಮೋಷನಲ್ ಅಂಡ್ ಸೈಕಲಾಜಿಕಲ್ ಕ್ರೈಸಿಸ್ ವಿದ್ ಇನ್ ದೆಮ್ ಸೆಲ್ಸ್. ದ ಫಂಡಮೆಂಟಲ್ ಆಫ್ ದ ಯೋಗಿಕ್ ಪ್ರೊಸೆಸ್, ಒನ್ ಮೋಸ್ಟ್ ಫಂಡಮೆಂಟಲ್ ಆಸ್ಪೆಕ್ಟ್ ಆಫ್ ದ ಯೋಗಿಕ್ ಪ್ರೊಸೆಸ್ ಇಸ್ ಜಸ್ಟ್ ದಿಸ್.